ಯಾರಿಗೂ ಹೇಳಿಲ್ಲ. ನಾನು ರಿಯಲಿ ಪಾಯ್ಸನ್ ತಗೊಂಡೆ ಮನೆಯಿಂದ ಬಂದದ್ದು, ಇದು ಮಂಗಳೂರಿಂದ ಬರುವಾಗ ತಗೊಳ್ಳುವ ಫಿನಿಶ್ ಮಾಡುವ, ಯಾಕಂದರೆ ಇವರನ್ನು ಉಪವಾಸ ಇಟ್ಟು ನಾನು ಬದುಕೋದು ಬೇಡ, ಇದೆ ನನ್ನದು, ಬೇರೆ ಯಾವ ಡಿಸಿಷನ್ ಇಲ್ಲ. ಅವರು ಫಸ್ಟ್ ನಾನು ನೋಡಿಕೊಳ್ಳು ಹೇಳಿದ ಮಾತು ಒಂದು ಮಾತ್ರ, ಪರ್ವಸರೆ ಮುಂದೆ ಇಟ್ಟ ಕಾಲ ಮುಂದೆ ಇಡಿ, ಹಿಂದೆ ಇಡಬೇಡ. ಅದೇ ಅವರು ನಡೆದಾಡುವ ಮಂಜುನಾಥ ಅವರ ಹೆಸರು ಸಿಕ್ಕಿದೆ, ಅದು ಆ ಹೆಸರು ನೂರಕ್ಕೆ ನೂರು ಸತ್ಯ. ಇವತ್ತು ನಿಮ್ಮ ಮುಂದೆ ನಾನು ಇವತ್ತು ಕೂತು ಮಾತಾಡಬೇಕಾದ್ರೆ ನನ್ನ ಜೀವ ಉಳಿಸಿದ ಅವರು. ನಮಗೆ ಒಂದು ಸಂದರ್ಭದಲ್ಲಿ 2005 ಇಸವಿಯಲ್ಲಿ ಒಂದು ಮೀಡಿಯಾದವರು ಇಲ್ಲಿ ಬಂದರು, ನನ್ನ ಹತ್ರ ಬಂದು ಕೇಳಿದರು, ನಿಮಗೆ ಸರ್ಕಾರದಿಂದ ಏನೋ ಸಹಾಯ ಬರ್ತಾ ಇದೆಯಾ? ನಾನು ಹೇಳಿದೆ ಏನೂ ಬರ್ತಾ ಇಲ್ಲ, ನಾವು ಸರ್ಕಾರದಿಂದ ಸಹಾಯ ಬರುವ ರೀತಿಯಲ್ಲಿ ನಾವು ಮಾಡ್ತೀವಿ, ನಾವು ತುಂಬ ಸಂಸ್ಥೆಗಳಿಗೆಲ್ಲ ಇರ್ತೀವಿ ಸಹಾಯ ಮಾಡಿದೆ, ನಿಮ್ಮದೆಲ್ಲ ಒಂದು ಕವರೇಜ್ ಮಾಡಿ ನಾವು ಟಿ ವಿಯಲ್ಲಿ ಹಾಕ್ತೀವಿ, ಅದು ನಿಮಗೆ ಪ್ರಯೋಜನ ಬರುತ್ತೆ ಅಂತ ಹೇಳಿದರು. ಸರಿ, ನಾನು ಕೂಡ ಅನಿಸ್ಕೊಂಡೆ ಒಳ್ಳೆಯದಲ್ವ ಅಂತ ಅನಿಸ್ಕೊಂಡು ಇವರೆಲ್ಲ ಬಂದು ಕವರೇಜ್ ಮಾಡಿದರು, ಎಲ್ಲ ನೋಡಿದರು, ಕವರೇಜ್ ಮಾಡಿ ಒಂದು ವಾರದ ನಂತರ ಅವ್ರದ್ದೊಂದು ಕಾಲ್ ಬಂತು, ನೀವು ನಮಗೆ 1,00,000 ರೂಪಾಯಿ ಕೊಡಬೇಕು ಮೊನ್ನೆ ನಾವು ಕವರೇಜ್ ಮಾಡಿದ್ದಕ್ಕೆ. ನಾನು ಹೇಳಿದೆ, ನಾವೇ ಇಲ್ಲಿ ಕಷ್ಟದಲ್ಲಿ, ತುಂಬ ಕಷ್ಟದಲ್ಲಿದ್ದೇವೆ, ನಮಗೆ ಹಾಗೆ ಕೊಡಲಿಕ್ಕೆ ನಮ್ಮಲ್ಲಿ ಹಣ ಇಲ್ಲ, ಇಲ್ಲೇ ನಾವು ಸಾಲದಲ್ಲಿದೆ, ಮತ್ತು ನಾವು ನಿಮಗೆ ಇಲ್ಲಿಂದ ಹಣ ಕೊಡುವುದು ಅಂತ ಹೇಳಿದೆ, ಅದು ಕೊಡದೆ ಇದ್ದರೆ ಆಗುವುದಿಲ್ಲ ಅಂತ ಹೇಳಿದೆ. ಇಲ್ಲ ಆಗೋದು ಅಂತ ಹೇಳಿದ್ರೆ ನಾವೆಲ್ಲಿಂದ ಕೊಡೋದು, ನಮ್ಮಲ್ಲಿ ಇದ್ರೆ ತಾನೇ ಕೊಡೋದು, ಇಲ್ಲ ಅಂತ ಹೇಳಿದೆ. ನೀವು ಕೊಡದೇ ಇದ್ದರೆ ನೋಡಿ, ನಿಮಗೆ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದರು. ಅದು ನಿಮಗೆ ಬಿಟ್ಟ ವಿಷಯ, ದೇವರು ನಿಮಗೆ ಏನು ಅನ್ನಿಸಿದ್ರು ಅದನ್ನು ಮಾಡಿ ಅಷ್ಟೇ ಹೇಳಿಬಿಟ್ಟೆ. ಕಡೆಗೆ ಒಂದು 10-12 ದಿವಸ ನಂತರ ಒಮ್ಮೆ ಟಿ ವಿಯಲ್ಲಿ ಬಂತು ಏನಂತ ಹೇಳಿದರೆ, ಸಿಯೋನ ಆಶ್ರಮದಲ್ಲಿ ಕಿಡ್ನಿ ವ್ಯಾಪಾರ ಮಾಡ್ತಾರೆ, ಮತ್ತು ಸತ್ತ ಹೆಣಗಳೆಲ್ಲ ಆಶ್ರಮದ ಸುತ್ತಮುತ್ತ ಬಿದ್ದುಕೊಂಡಿದೆ, ಎಲ್ಲರನ್ನೂ ಸರ್ಪಣಿ ಹಾಕಿ ಕಟ್ಟಿ ಹಾಕಿದ್ದಾರೆ, ಇವರು ಸರಿಯಾಗಿ ಊಟ ವ್ಯವಸ್ಥೆ ಕೊಡ್ತಾ ಇಲ್ಲ, ಮತ್ತು ಇವರಿಗೆ ಬಟ್ಟೆ ಇಲ್ಲ, ಬರೇ ಇಲ್ಲ ಅಂತ ಬೇಡದೆಲ್ಲ, ಮತ್ತು ಮತಾಂತರ ಕೂಡ ಮಾಡ್ತಾರೆ ಅಂತ ಈಗೆಲ್ಲ ತುಂಬ ಅಪವಾದನೆ ಮಾಡಿದರು. ಇದು ಬರುವ ದಿವಸ ಟಿ ವಿಯಲ್ಲಿ ಬರುವ ದಿವಸ ನಾನು ಆವತ್ತು ಮಂಗಳೂರಲ್ಲಿದ್ದೆ, ರೇರೆ ಹೋಟೆಲಿದ್ದೆ, ನನ್ನ ಮಗಳು ಕೂಡ ಜೊತೆಯಲ್ಲಿದ್ದರು ಮೂರನೇ ಅವಳು. ಆಗ ಬೇರೆ ಯಾರೋ ಫೋನ್ ಮಾಡಿ ಹೇಳಿದರು, ಇವತ್ತು ನಿಮ್ಮ ಕುರಿತು ತುಂಬ ಅಪವಾದನೆ ಬರ್ತಾ ಇದೆ, ನೀವು ನೋಡಿ ಅಂತೆ. ಸಾಯಂಕಾಲ ನೋಡಿದೆ, ಭಾಳ ದುಃಖ ಆಯಿತು, ಒಮ್ಮೆ ತಡೆಯಲಿಕ್ಕೆ ಆಗಿಲ್ಲ, ಕೂಗಿದೆ. ಪುನಃ ಮಾರನೇ ದಿವಸ ಕೂಡ ಬಂತು, ಎರಡನೇ ದಿವಸ ಕೂಡ ಬಂತು. ಮತ್ತು ನಾನು ಅನಿಸಿದೆ, ಅಷ್ಟು ಬೇಡ ಇದು ಕೊಟ್ಟಿದ್ದಾರೆ, ನಾನು ಅನಿಸಿದೆ ಅವಾಗ 250 ಮಂದಿ ಇಲ್ಲ ಇದ್ದಾರೆ ಸುಮಾರು ಆಶ್ರಮದಲ್ಲಿ, ಇನ್ನು ಈ ಟಿ ವಿಯಲ್ಲಿ ನೋಡಿದವರು ಇನ್ನು ಈ ಆಶ್ರಮಕ್ಕೆ ಯಾರು ಕಾಲಿಡುವುದಿಲ್ಲ, 5 ರೂಪಾಯಿ ಸಹಾಯ ಮಾಡುವುದಿಲ್ಲ, ಮತ್ತು ಇವರನ್ನು ನಾನು ಹೇಗೆ ಸಾಕುವುದು, ಇವರನ್ನು ಉಪವಾಸ ಇಟ್ಟು ನಾನು ಯಾಕೆ ಬದುಕಬೇಕು, ಇಂಥ ಎಲ್ಲ ಕ್ವಶನ್ ನನ್ನಲ್ಲಿ ಇದಾಯಿತು. ಮಾರನೇ ದಿವಸ ನಿಜವಾಗ್ರು ಬರಬೇಕಾದ್ರೆ ಯಾರಿಗೂ ಹೇಳಿಲ್ಲ, ನಾನು ರಿಯಲಿ ಪಾಯ್ಸನ್ ತಗೊಂಡೆ ಮನೆಯಿಂದ ಬಂದದ್ದು, ಇದು ಮಂಗಳೂರಿಂದ ಬರುವಾಗ ಇಲ್ಲಿ ಬಂದು ಮಗಳನ್ನು ಇಲ್ಲಿ ಬಿಡುವ, ರಾತ್ರಿ ತಗೊಳ್ಳುವ ಫಿನಿಶ್ ಮಾಡುವ, ಯಾಕಂದರೆ ಇವರನ್ನು ಉಪವಾಸ ಇಟ್ಟು ನಾನು ಬದುಕೋದು ಬೇಡ, ಇದೆ ನನ್ನದು, ಬೇರೆ ಯಾವ ಡಿಸಿಷನ್ ಇಲ್ಲ. ಅಷ್ಟು ತೀರ್ಮಾನ ಮಾಡಿಕೊಂಡು ರಿಯಲಿ ಮಾರನೇ ದಿವಸ ಬೆಳಿಗ್ಗೆ ಮನೆಗೆ ಬಂದೆ. ಬಂದು ಒಂದು 10-11 ಗಂಟೆ ಆಯಿತು, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಒಂದು ಫೋನು, ನಿಮಗೆ ಇವತ್ತು ಸಮಯವಿದ್ದರೆ ಸಾಯಂಕಾಲ 4 ಗಂಟೆ ಬಂದು ಹೆಗ್ಡೇರ್ ಹತ್ರ ಒಂದು ಮಾತಾಡಬೇಕು ಅಂತ ಅವರ ಪಿ ಎ ಕಾಲ್ ಮಾಡಿದರು. ನಿಜವಾಗಲೂ ಅಷ್ಟರವರೆಗೆ ನಮಗೂ ಏನು ಯಾವುದು ಒಡನಾಟ ಯಾವುದು ಇದಿಲ್ಲ, ಅವರ ವಿಷಯ ನಮ್ಗೆ ಗೊತ್ತುಂಟು, ನಮ್ಮ ವಿಷಯ ಅವರು ಕೊಡು. ದಾರಿಯಲ್ಲಿ ಅಲ್ಲಿ ಕೂಡ ದಾರಿಯಲ್ಲಿ ನಾಯಿ ಕೂಡ, ನಾಯಿ ಜೊತೆಯಲ್ಲೇ ಮಲಗ್ತಾ ಇದ್ದ ಪೇಷಂಟ್ನ ನಾವು ಇಲ್ಲಿ ತಂದದ್ದು, ಅವರು ಒಳ್ಳೆಯದಾಗಿದ್ದಲ್ಲ, ಟಿ ವಿಲಿ ಅದೆಲ್ಲ ಬಂದಿದೆ. ಇದು ಇವರು ಕಣ್ಣಾರೆ ನೋಡಿದ್ದಾರೆ, ಯಾರು ಪೂಜಾ ವೀರೇಂದ್ರ ಗೌಡರು ಕಣ್ಣಾರೆ ನೋಡಿದ್ದಾರೆ. ಅವ್ರಿಗೆ ಕೂಡ ಬಹಳ ದುಃಖ ಆಯಿತು. ಅವರು ಆವತ್ತೇ ಕೂಡಲೇ ಅದೇ ಟಿ ವಿ ಮಾಧ್ಯಮದವರಿಗೆ ಟೆಲಿಗ್ರಾಮ್ ಕಳಿಸಿದರು, ಮಾರನೇ ದಿವಸ ಇಮೇಲ್ ಕಳಿಸಿದರು. ಅವರು ಹೇಳಿದರು ಒಂದು ಮಾತು, ಯಾಕೆ ಅವ್ರ ಮೇಲೆ ನೀವು ಇಷ್ಟು ಒಂದು ಆಪಾದನೆ ಮಾಡಿದ್ದೀರಾ? ಇವತ್ತೊಂದು 250 ಮಂದಿ ಮೇಲೆ ಅವರು ಹೆಂಡತಿ ಮಕ್ಕಳು ಒಂದು ಕುಟುಂಬ ಎಲ್ಲರೂ ಸೇರಿಕೊಂಡು ಅವರ ಕುಟುಂಬದಲ್ಲಿ ಸಾಕ್ತಾ ಇದ್ದಾರೆ, ನಿಮ್ಮೆಲ್ಲ ಒಂದು ಮನೆಯಲ್ಲಿ ಒಂದು ಮಾನಸಿಕ ರೋಗಿ ನೀವು ಒಂದು ಹಾರಿಗೆ ತಳ್ಳಿಬಿಡ್ತಾ ಇದ್ದೀರಾ, ಇವರು ನಾಳೆ ನಿಮ್ಮ ಇದನ್ನು ನೋಡಿ ನಾಳೆ ಆಶ್ರಮ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅನಿಸ್ಕೊಳ್ಳಿ, ನೀವೊಬ್ಬರನ್ನು ತಗೊಂಡೋಗಿ ಸಾಕ್ತೀರಾ? ಇದು ಯಾವ ಧರ್ಮವೂ ಮೆಚ್ಚುವ ಕೆಲಸ ಅಲ್ಲ, ದೇವರು ಮೆಚ್ಚುವುದಿಲ್ಲ, ಧರ್ಮವೂ ಮೆಚ್ಚುವುದಿಲ್ಲ,
ಇದು ಸರಿಯಲ್ಲ ನೀವು ಮಾಡಿದೆ ಅಂತ ಹೇಳ್ಕೊಂಡು ಅವರು ಮೇಲ್ ಕಳಿಸಿದರು. ಆ ವಿಷಯವನ್ನು ನಾವು ಹೋದಾಗ ಅದರ ಕೋಪಿ ನಮಗೆ ತೋರಿಸಿದರು. ಅದೆಲ್ಲ ನಾನು ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಅವರು ಫಸ್ಟ್ ನಾನು ನೋಡಿಕೊಳ್ಳು ಹೇಳಿದ ಮಾತು ಒಂದು ಮಾತ್ರ, ಪರ್ವಸರೆ ಮುಂದೆ ಇಟ್ಟ ಕಾಲ ಮುಂದೆ ಇಡಿ, ಹಿಂದೆ ಇಡಬೇಡ. ನೀವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಕಲ್ಲು ಬಿಸಾಡ್ತಾ ಇದ್ದಾರೆ. ಹುಳಿ ಮಾವಿನ ಮರಕ್ಕೆ ಯಾರು ಕಲ್ಲು ಬಿಸಾಡೋದಿಲ್ಲ, ಸಿಹಿ ಮಾವಿನ ಮರಕ್ಕೆ ಮಾತ್ರ ಕಲ್ಲು ಬಿಸಾಡೋದು. ಹೆದರಬೇಡ, ಈ ವಿಷಯದಲ್ಲಿ ಏನು ಬಂದರೂ ನಾನು ನಿಮಗೆ ಸಹಾಯ ಮಾಡ್ತೀನಿ. ಧೈರ್ಯವಾಗಿರಿ, ಮುಂದೆ ಇಟ್ಟ ಕಾಲ ಮುಂದಕ್ಕೆ ಇಡಿ, ಹಿಂದೆ ಇಡಬೇಡ. ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ, ದೇವರು ನಿಮಗೆ ಸಹಾಯ ಮಾಡ್ತಾರೆ. ನಾನು ಕೂಡ ನಿಮಗೆ ಏನು ಬೇಕಾದ್ರೂ ನನ್ನಿಂದ ಆದ ಸಾಧ್ಯ ನಾನು ಮಾಡ್ತೀನಿ ಅಂತೆ. ನಿಜವಾಗ ನನ್ನ ಜೀವ ಇವತ್ತು ಉಳಿಸಿದರೆ ಅದು ಅವರು. ಅವರು ನಡೆದಾಡುವ ಮಂಜುನಾಥ ಅಂತ ಹೇಳುವುದು ಮಾತ್ರ ಅಲ್ಲ, ಇದು ನೂರಕ್ಕೆ ನೂರು ಸತ್ಯ. ಅವರಲ್ಲಿ ಒಂದು ಹೃದಯ ಉಂಟು. ನಾನು ಇನ್ನೊಂದು ಧರ್ಮದವರು, ಅವರು ಇನ್ನೊಂದು ಧರ್ಮದವರು, ಆದರೆ ನಾವು ಅದರ ಹೋಗಿ ಯಾವುದೂ ಸಹಾಯ ಕೇಳಲಿಲ್ಲ. ಅದು ಯಾರು ಕಷ್ಟದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಅವರ ಕಷ್ಟವನ್ನು ನೋಡಿ ಅರಿತುಕೊಂಡು ಅವರ ಜೀವ ಉಳಿಸುವಂಥ ಒಂದು ದೊಡ್ಡ ಮನಸ್ಸು ಅವರಲ್ಲಿ ಉಂಟು. ಅದೇ ಅವರು ನಡೆದಾಡುವ ಮಂಜುನಾಥ. ಅವರ ಹೆಸರು ಸಿಕ್ಕಿದೆ, ಅದು ಆ ಹೆಸರು ನೂರಕ್ಕೆ ನೂರು ಸತ್ಯ, ಹಾಗೆ ಯಾವ ಸಂಶಯ ಇಲ್ಲ. ಇವತ್ತು ನಿಮ್ಮ ಮುಂದೆ ನಾನು ಇವತ್ತು ಕೂತು ಮಾತಾಡಬೇಕಾದ್ರೆ ನನ್ನ ಜೀವ ಉಳಿಸಿದ ಅವರು. ಇಲ್ಲರೂ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಳ್ತೀವಿ ಅಂತ ಹೇಳಿಕ್ಕಾಗಲ್ಲ. ಒಂದು ಈ ಆಶ್ರಮ ನಡೆಯುತ್ತೆ ಅಂತ ಕೂಡ ಹೇಳಿಕ್ಕಾಗಲ್ಲ, ಅದೊಂದು ದೊಡ್ಡ ಘಟನೆ. ಅದರ ನಂತರ ಇನ್ನೊಂದು ಘಟನೆ ಕೂಡ, ಈ ಮೂರು ವರ್ಷಗಳ ಹಿಂದೆ ಕೊರೋನಾ ಬಂದಿತ್ತು. ಆವಾಗ ಫಸ್ಟ್ ವರ್ಷ ನಮಗೇನು ಅಟ್ಯಾಕ್ ಆಗಿಲ್ಲ, ಸೆಕೆಂಡ್ ವರ್ಷ ಅಟ್ಯಾಕ್ ಆಗಿಲ್ಲ, ಮೂರನೇ ವರ್ಷ ಬಂದಾಗ ನಮ್ಮ ಇಲ್ಲಿ ಎಲ್ಲರಿಗೂ ಅಟ್ಯಾಕ್. ಅಂದರೆ ನಮ್ಮದು ಈ ಸ್ಟಾಫ್ ಎಲ್ಲ ಮನೆಯಿಂದ ಬರುವವರು, ಅವರು ಮನೆಯಿಂದ ಯಾರಿಂದ ಹೊರಗಿಂದ ಅವರಿಗೆ ಸಿಕ್ಕಿದೆ, ಅದು ಇಲ್ಲಿ ಒಬ್ಬರಿಗೆ ಆಯಿತು, ಎಲ್ಲರಿಗೆ ಅಲ್ಲಿ ಸ್ಪ್ರೆಡ್ ಆಯಿತು. ಸ್ಪ್ರೆಡ್ ಆಗಿ ಅದರ ನಂತರ ಏನಾಯಿತು ಅಂತ ಹೇಳಿದರೆ, ನಮಗೆ ಇವರನ್ನು ಐಸೋಲೇಷನ್ ಮಾಡುವಂಥ ಯಾವುದು ವ್ಯವಸ್ಥೆ ಇಲ್ಲ. ಆ ಸಂದರ್ಭದಲ್ಲಿ ಒಂದು ಶನಿವಾರ ಕೂಡ, ಅವತ್ತು ಒಂದು ದಿವಸ ಈ ವಿಷಯ ಎಲ್ಲ ಟಿ ವಿಯಲ್ಲಿ ಬಂತು, ಮಾಧ್ಯಮದಲ್ಲಿ ಬಂತು, ಪೂಜ್ಯರದು ನೋಡಿದರು. ನೋಡಿದಾಗ ಪುನಃ ಅಲ್ಲಿಂದ ಕಾಲ್ ಬಂತು, ಏನು ಈ ಥರ ಎಲ್ಲ ಕೇಳ್ತಾ ಇದೆ ಪೌಲೋಸರೇ, ಅದು ಇವತ್ತು ಸರ್ ಅವರು ಮಾತಾಡೋದಿಲ್ಲ, ಭಾನುವಾರ ಮಾತಾಡ್ತೀವಿ. ಆಯಿತು, ಭಾನುವಾರ ಮಾತಾಡಲಿಕ್ಕೆ ಹೇಳಿ. ಭಾನುವಾರ ಮತ್ತು ಬೆಳಿಗ್ಗೆ 8 ಗಂಟೆ ಪುನಃ ಅಲ್ಲಿಂದ ಕಾಲ್ ಬಂತು, ಏನಾಯಿತು ವಿಷಯ. ಆಗ ಪೂಜ್ಯರು ಕೇಳಿದ ಒಂದೇ ಮಾತು, ಪೌಲೋಸರೇ ಈಗ ನಿಮ್ಗೆ ಏನು ಬೇಕು, ಔಷಧಿ ಬೇಕಾ, ಹಣ ಬೇಕಾ, ಅಕ್ಕಿ ಬೇಕಾ, ತರಕಾರಿ ಬೇಕಾ, ಸಾಮಾನು ಬೇಕಾ, ಬಟ್ಟೆ ಬೇಕಾ, ಏನು ಬೇಕು? ನಾನು ಹೇಳಿದೆ, ಪೂಜ್ಯರೇ ನನಗೆ ಈಗ ಅದು ಯಾವುದೂ ಅಗತ್ಯ ಇಲ್ಲ, ಕಾರಣ ಇಂಥ ಪರಿಸ್ಥಿತಿಯಲ್ಲಿದ್ದೇನೆ. ನಮ್ಮದೆಲ್ಲ ಇಲ್ಲಿ ಇರತಕ್ಕಂಥ ಎಲ್ಲ 20, 30, 15, 10 ಮಂದಿ ಈ ಥರ ಎಲ್ಲ ಮಲಗುವಂಥ ಡೋಮೆಟ್ರಿಗಳಿರುವುದು, ಐಸೋಲೇಷನ್ ಒಬ್ಬೊಬ್ಬರಿಗೆ ಮಾಡಲಿಕ್ಕೆ ನಮಗೆ ಇಲ್ಲಿ ವ್ಯವಸ್ಥೆ ಇಲ್ಲ. ಅದು ಏನು ಹೆದರಬೇಡ, ನೀವು ಇವತ್ತೇ ಶಿಫ್ಟ್ ಮಾಡಿ ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ, ಏನು ಹೆದರಬೇಡ. ಅದಕ್ಕೆ ಏನು ಖರ್ಚಾಗಲಿ, ಏನು ಆದರೆ ಏನು ಟೆನ್ಷನ್ ಮಾಡಬೇಡಿ, ನಿಮಗೆ ಮಾತ್ರ ಏನು ಆಗದಿದ್ದರೆ ಸಾಕು ಅಂತ ಹೇಳಿದರು. ರಿಯಲಿ ಅವರು ಹೇಳಿದ ಮಾತು ಸತ್ಯ, ನನಗೆ ಮಾತ್ರ ಅಟ್ಯಾಕ್ ಆಗಿಲ್ಲ. ಈವನ್ ನನ್ನ ಹೆಂಡತಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಇಲ್ಲಿ ಎಲ್ಲ ಸ್ಟಾಫ್ ಸಂಪೂರ್ಣ ಎಲ್ಲರಿಗೂ ಅಟ್ಯಾಕ್ ಆಗಿತ್ತು. ಅಂದರೆ ಅವರ ಮಾತು ಆ ಬೆಲೆ ಇದು ಉಂಟಲ್ಲ, ನಾಲಿಗೆ ಉಂಟಲ್ಲ, ಅದು ಅಷ್ಟು ಪವರ್ಫುಲ್ ನಾಲಿಗೆ. ಅದು ದೇವರಲ್ಲಿ ಬಂದಂಥ ಮಾತು ಅವರಿಂದ ಬಂದದ್ದು. ನನಗೆ ಮಾತ್ರ ಅಟ್ಯಾಕ್ ಆಗಿಲ್ಲ, ಎಲ್ಲರೂ ತಗೊಂಡೋಗಿ ಅಲ್ಲಿ ಟ್ರೀಟ್ಮೆಂಟಿಗೆ ಎಲ್ಲ ವ್ಯವಸ್ಥೆ ಅಲ್ಲಿ ಮಾಡಿದೆ. ರಜತೆ ಆದರೆ ಇಲ್ಲಿ 300 ರೂಮ್ಸ್ ಇದೆ, ನಿಮಗೆ ಗೊತ್ತಿರ್ಬೋದು. ಆ ಫುಲ್ಲು ಆ ಬಿಲ್ಡಿಂಗ್ 2 ತಿಂಗಳಿಗೆ ನಮಗೆ ಫುಲ್ಲು ವ್ಯವಸ್ಥೆ, ಊಟ, ಬಟ್ಟೆ, ಔಷಧಿ, ಏನೇ ಎಲ್ಲ ಸ್ಟಾಫ್ಗಳ ವ್ಯವಸ್ಥೆ, ನಮ್ಮದು ಕೂಡ ಸ್ವಲ್ಪ ಸ್ಟಾಫ್ ನಾವು ಹಾಕಿದೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಆ ಟೈಮಲ್ಲಿ ಎಲ್ಲ ಕಡೆ ಲಾಕ್ಡೌನ್ ಇತ್ತು, ಕ್ಷೇತ್ರ ಕೂಡ ಯಾರೂ ಬರ್ತಿರಲಿಲ್ಲ, ಆದರೂ ಕೂಡ ಅವರೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ಕಡೆಗೆ ನಮ್ಮ ಜನಗಳೆಲ್ಲ ಹುಷಾರಾಗಿ ವಾಪಸ್ ಬರಬೇಕಾದ್ರೆ ಅವರು ಅಲ್ಲಿ ದೇವಸ್ಥಾನದ ಅಲ್ಲಿ ಮುಂದೆ ಬಂದು ಎಲ್ಲರನ್ನು ವಿಶ್ ಮಾಡಿ, ಎಲ್ಲರಿಗೆ ತೀರ್ಥ ಕೊಟ್ಟು, ಎಲ್ಲರಿಗೆ ಮತ್ತು ಹಣ್ಣು ಹಂಪಲು ಪ್ಯಾಕೆಟ್ ಎಲ್ಲ ಕೊಟ್ಟು ವಿಶ್ ಮಾಡಿ ಕಳಿಸಿದ್ದಾರೆ. ಕಾರಣ ಇವರ ಮೇಲೆ ಅವರಿಗಿರುವಂಥ ಮಮತೆ, ದೇವರ ಮಕ್ಕಳು ಎಂಬ ಆ ಪ್ರೀತಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಇದು ಮಾದರಿ ಜೀವನ. ಮನುಷ್ಯ ಸ್ವಲ್ಪ ಹಣ ಸಂಪಾದನೆ ಮಾಡೋದು ಹೆಸರು ಗಳಿಸೋದಲ್ಲ, ಇವರು ಹೆಸರು ಗಳಿಸಲಿಕ್ಕೆ ಮಾಡುವುದಲ್ಲ, ಅವರ ಕರ್ತವ್ಯ ಧರ್ಮ, ಆ ಧರ್ಮ ನಿಷ್ಠೆಯನ್ನು ಅವರು ಮಾಡ್ತಾಯಿದ್ದಾರೆ. ಅದು ಭಾಳ ವಿಶೇಷ, ಅದು ವಿಷಯ ಅವರನ್ನು. ಮತ್ತು ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ನಾನು ಹೇಳಿದ್ದಿಲ್ಲ, ಅದರ ನಂತರ ಅಲ್ಲಿ ಕೂತು ಸುಮಾರು 1 ಗಂಟೆ ಮೇಲೆ ಅವ್ರ ಹತ್ರ ಅಲ್ಲಿ ಕೂತು ನಾವು ಮಾತಾಡಿಸಿದೆ, ನಾನು ಮಾತಾಡೋರು. ಆಗ ವಿಷಯ ಇಲ್ಲೆಲ್ಲ ಹೇಗೆಲ್ಲ ನಡೀತಾ ಇದೆ ಅಂತೆಲ್ಲ ವಿಷಯ ಕೇಳಿದರು. ಆಗ ಅಡುಗೆದ ವಿಷಯ, ಪರಿಕಾರದ ವಿಷಯ ಅವ್ರು ಹೇಳಿ, ಈ ಥರ ಮಾಡ್ತಾ ಸೌದೆ ಹಾಕಿ ಮಾಡಿದೆ, ಅದಕ್ಕೆ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ಆಗ ಕಿಚನಿಗೆ ಬೇಕಾದ ಫುಲ್ಲು ಪರಿಕರವನ್ನು 1 ತಿಂಗಳೊಳಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಮತ್ತು ಅವರು ಹೇಳಿದ್ದಾರೆ, ನಿಮಗೆ ಯಾವಾಗ ಕಷ್ಟ ಬಂತು ನೀವು ಬಂದು ಹೇಳಿ, ದಾಕ್ಷಿಣ ಮಾಡಬೇಡಿ, ನಾವಿದ್ದೇವೆ.
ಕ್ಷೇತ್ರ ಉಂಟಾ, ನಾವು ಆಶ್ರಮ ಜೊತೆಯಲ್ಲಿದೆ ಅಂತ ಭರವಸೆ ಕೊಟ್ಟಿದ್ದರು. ಇವತ್ತು ಅವರ ಭರವಸೆಯಿಂದ ಈ ಸಂಸ್ಥೆ ನಡೀತಾ ಇದೆ. ಅದಕ್ಕೆ ಎರಡನೇ ಮಾತಿಲ್ಲ. ಎಷ್ಟು ಕಷ್ಟ ಬಂದರೂ ಕೂಡ ಹೇಳಿದಾಗ, ಹೋಗಿ ಕೇಳಿದಾಗ ನೋ ಎಂಬುದು ಇಷ್ಟುವರೆಗೆ ಬಂದಿಲ್ಲ, ಅದು ಬರುವುದಿಲ್ಲ ಅಂತ ಕೂಡ ನನಗೆ ಭರವಸೆ ಇದೆ. ಅಂದರೆ ಅವರಿಗೆ ಈ ಮಕ್ಕಳ ಮೇಲೆ ಅಷ್ಟು ಪ್ರೀತಿ. ಅವರು ಕೂಡ ಇಲ್ಲಿ ಆಶ್ರಮಕ್ಕೆ ಆದ ನಂತರ, ಅದ ನಂತರ ಒಂದು 3-4 ವರ್ಷದ ನಂತರ ಅವರೊಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟದ್ದು. ಅವರು ಬಂದಿದ್ದಾರೆ, ಮತ್ತು ಅವರ ನಮ್ಮ ಪತ್ನಿ ಅಮ್ಮ ಕೂಡ ಬಂದಿದ್ದಾರೆ, ತಮ್ಮ ಕೂಡ ಬಂದಿದ್ದಾರೆ. ನಮ್ಮ ಮೇಲೆ ಒಳ್ಳೆಯ ಅಭಿಮಾನ ಉಂಟು, ಒಳ್ಳೆಯ ವಿಶ್ವಾಸ ಉಂಟು. ಅವರಿಗೂ ಕೂಡ ಅವರನ್ನು ಹಂಗೆ ಮಾಡುವಂಥ ಆ ಉಪಕಾರಕ್ಕೆ ಯಾವ ರೀತಿಯಲ್ಲಿ ನಾವು ಕೃತಜ್ಞತೆ ಸಲ್ಲಿಸಲಿ ನಮಗೆ ಮಾತೇ ಬರುವುದಿಲ್ಲ. ಅಷ್ಟು ದೊಡ್ಡ ಸಹಾಯವನ್ನು ಅವರು ಮಾಡ್ತಾಯಿದ್ದಾರೆ, ಇನ್ನೂ ಕೂಡ ಮಾಡ್ತಾರೆ, ಭರವಸೆ ಇದೆ.